हाय फ्रेंड्स, वेलकम टू मिस्टर मीडिया। ಮೂವಿಯ ಮೊದಲ ಸೀನ್ನಲ್ಲಿ ಒಂದು ರೂಮ್ನಲ್ಲಿರುವ ತಾಯಿ ಮತ್ತು ಮಗನನ್ನು ನೋಡ್ತೀವಿ. ಸ್ನೇಹಿತರೆ, ಅವರ ಹೆಸರು ಜಾಯ್ ಹಾಗೂ ಜಾಕ್ ಎಂದು. ಜಾಯ್ ಬಡತನದಿಂದ ಈ ಚಿಕ್ಕ ರೂಮ್ನಲ್ಲಿಲ್ಲ, ಇವಳನ್ನು ಕಿಡ್ನ್ಯಾಪ್ ಮಾಡಲಾಗಿದೆ. ಹೌದು, ಜಾಯ್ 17 ವರ್ಷದ ಹುಡುಗಿಯಾಗಿದ್ದಾಗ ನಿಕ್ ಎಂಬ ವ್ಯಕ್ತಿ ಇವಳನ್ನು ಕಿಡ್ನ್ಯಾಪ್ ಮಾಡಿ ಅವಳಿಗಾಗಿ ಎಂದು ಒಂದು ಶೆಡ್ಡನ್ನು ಮಾಡ್ತಾನೆ. ಅದರಲ್ಲಿ ಅವಳನ್ನು ಕೈದಿಯ ರೀತಿ ಬಂಧಿಸಿ ಪ್ರತಿದಿನ ಅವಳ ಬಳಿ ಬಂದು ತನ್ನ ಸ್ವಾರ್ಥ ಸುಖವನ್ನು ತೀರಿಸಿಕೊಳ್ಳುತ್ತಿರುತ್ತಾನೆ. ಆಗ ಹುಟ್ಟಿದವನೇ ಈ ಜಾಕ್. ಸ್ನೇಹಿತರೆ, ಜಾಯ್ 7 ವರ್ಷದಿಂದ ಇಲ್ಲಿಯೇ ಇದ್ದಾಳೆ. ಅವಳು ತಪ್ಪಿಸಿಕೊಂಡು ಹೋಗಲು ಆಗದ ರೀತಿ ನೆಕ್ಕ ಕಾಯುತ್ತಿದ್ದಾನೆ. ಈ ಜಾಕ್ ಎಂದರೆ ಜಾಯ್ಗೆ ತುಂಬ ಪ್ರೀತಿ. ಆದರೆ ಅವಳು ಜಾಕ್ ನಿಕ್ನ ಮಗ ಎಂದರೆ ಒಪ್ಪುವುದಿಲ್ಲ. ಪ್ರೀತಿ ಇಲ್ಲದ ವ್ಯಕ್ತಿಯಿಂದ ಹುಟ್ಟಿದ ಮಗು ಅವನದಾಗುವುದಿಲ್ಲ. ನನ್ನಿಂದ ಜಾಕ್ ಹುಟ್ಟಿರುವುದರಿಂದ ಕೇವಲ ಇವನು ನನ್ನ ಮಗ ಮಾತ್ರ ಎಂದು ಅವನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾಳೆ. ಪ್ರತಿದಿನ ರೂಮ್ಗೆ ಬರುವ ನಿಕ್ ಅವಳಿಗೆ ಅಗತ್ಯದ ವಸ್ತುಗಳನ್ನು ಕೊಟ್ಟು ಹೋಗುತ್ತಿರುತ್ತಾನೆ. ಹೀಗೆ ಜಾಕ್ಗೆ 5 ವರ್ಷ ತುಂಬಿ ಜಾಯ್ ಅವನಿಗಾಗಿ ಎಂದು ಒಂದು ಕೇಕನ್ನು ರೆಡಿ ಮಾಡ್ತಾಳೆ. ಆದರೆ ಜಾಕ್ ಅದರಲ್ಲಿ ಕ್ಯಾಂಡಲ್ಗಳು ಇಲ್ಲವೆಂದು ತುಂಬ ಕೋಪ ಮಾಡಿಕೊಳ್ತಾನೆ. ಆಗ ಜಾಯ್ ಅವನಿಗೆ ಸಮಾಧಾನ ಮಾಡ್ತಾಳೆ. ಸ್ನೇಹಿತರೆ, ಜಾಕ್ನನ್ನು ಜಾಯ್ ಸುಳ್ಳು ಹೇಳುತ್ತಲೇ ಬೆಳೆಸುತ್ತಿರುತ್ತಾಳೆ. ಹೊರಗಿನ ಪ್ರಪಂಚ ಏಲಿಯನ್ಗಳದ್ದು, ಅಲ್ಲಿ ನಾವು ಈ ಚಿಕ್ಕ ರೂಮ್ನಲ್ಲಿದ್ದೀವಿ, ಹೊರಗಡೆ ನಾವು ಹೋಗಲು ಆಗುವುದಿಲ್ಲ. ನಮ್ಮ ಟಿವಿಯಲ್ಲಿ ನಾವು ನೋಡುವ ಗಿಡ ಮರ ಜನರೆಲ್ಲ ಫೇಕಾಗಿದ್ದಾರೆ. ಅದೊಂದು ಮ್ಯಾಜಿಕ್ ಬಾಕ್ಸ್ ಎಂದು ಅವನಿಗೆ ಹೇಳಿ ನಂಬಿಸಿರ್ತಾಳೆ. ಹೀಗೆ ರಾತ್ರಿಯಾಗುತ್ತಿದ್ದಂತೆ ಅಲ್ಲಿಗೆ ನಿಕ್ ಬರ್ತಾನೆ. ಬಾಗಿಲಿನ ಹೊರಗಿರುವ ಪಾಸ್ವರ್ಡ್ ಕೋಡ್ ಬಳಸಿ ಆ ಬಾಗಿಲನ್ನು ತೆಗೆದು ಒಳಗೆ ಬರ್ತಾನೆ. ಆಗ ಜಾಯ್ ಜಾಕ್ನನ್ನು ಕ್ಲೋಸೆಟ್ನ ಒಳಗೆ ಮಲಗಿಸ್ತಾಳೆ. ಮರುದಿನ ಬೆಳಿಗ್ಗೆ ನಿಕ್ ಅಲ್ಲಿಂದ ಹೋದಾಗ ಜಾಕ್ನನ್ನು ಹೊರ ಕರೆದುಕೊಳ್ಳುವ ಜಾಯ್ ಆ ನರಕದಲ್ಲಿ ತನ್ನ ಮಗನ ಜೊತೆ ಬದುಕುತ್ತಿರುತ್ತಾಳೆ. ಹೀಗೆ ಜಾಯ್ ನಿಕ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿರ್ತಾಳೆ. ಅದೇನೆಂದರೆ, ನಾನು ನೀನು ಹೇಳಿದಂತೆ ಕೇಳಬೇಕು ಎಂದರೆ ನನ್ನ ಮಗನನ್ನು ನೀನು ಮುಟ್ಟಬಾರದು, ನೋಡಬಾರದು ಎಂದು ಹೇಳಿರ್ತಾಳೆ. ಅದಕ್ಕೆ ನಿಕ್ ಕೂಡ ಸರಿಯೆಂದು ಹೇಳಿರ್ತಾನೆ. ಇತ್ತ ಜಾಕ್ಗೆ ಅಲ್ಲಿಗೆ ಬಂದಿರುವ ಇಲಿ ಕಂಡು ಅದಕ್ಕೆ ಊಟ ಹಾಕುವಾಗ ಅದನ್ನು ನೋಡಿದ ಜಾಯ್ ಅದನ್ನು ಕೊಂದು ಹಾಕ್ತಾಳೆ. ಆಗ ತುಂಬ ಕೋಪ ಮಾಡಿಕೊಂಡ ಜಾಕ್ ಅವಳ ಜೊತೆ ಜಗಳ ಮಾಡ್ತಾನೆ. ಆಗ ಜಾಯ್, ಅದು ನಮ್ಮ ಊಟವನ್ನು ಕದ್ದು ತಿನ್ನುತ್ತೆ, ಅದೇನಾದರೂ ನಮಗೆ ಕಚ್ಚಿದರೆ ನಮಗೆ ರೋಗ ಬರುತ್ತೆ ಎಂದು ಹೇಳಿ ಅವನಿಗೆ ಸಮಾಧಾನ ಮಾಡ್ತಾಳೆ. ಹೀಗೆ ನಿಕ್ಕಗೆ ಜಾಕ್ನ ಬರ್ತಡೆಯ ಬಗ್ಗೆ ಗೊತ್ತಾಗಿ ಅವನಿಗಾಗಿ ಎಂದು ಒಂದು ಕಾರನ್ನು ತೆಗೆದುಕೊಂಡು ಬರ್ತಾನೆ. ಅದರಿಂದ ಜಾಕ್ಗೆ ಖುಷಿಯಾಗುತ್ತದೋ ಹೊರತು ಜಾಯ್ಗೆ ಖುಷಿಯಾಗುವುದಿಲ್ಲ. ಏಕೆಂದರೆ ಜಾಯ್ ಪಾಲಿಗೆ ನಿಕ್ ತನ್ನ ಜೀವನವನ್ನು ಹಾಳು ಮಾಡಿದ ಕೆಟ್ಟ ವ್ಯಕ್ತಿಯೇ. ಹೀಗೆ ನಿಕ್ ಪ್ರತಿ ರಾತ್ರಿ ಬರುವುದು, ಜಾಯ್ ಜೊತೆ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡು ಅವಳಿಗೆ ಟಾರ್ಚರ್ ಮಾಡುವುದನ್ನೇ ಕೆಲಸವನ್ನಾಗಿ ಮಾಡಿಕೊಂಡಿರ್ತಾನೆ. ಆಗ ಜಾಯ್ ಒಂದು ಯೋಚನೆ ಮಾಡ್ತಾಳೆ. ನಾನು ಈಗಲೂ ಸುಮ್ಮನಿದ್ದರೆ ನನ್ನ ಜೀವನದ ರೀತಿಯೇ ಜಾಕ್ನ ಜೀವನ ಆಗುತ್ತೆ, ಹಾಗಾಗಬಾರದು. ಜಾಕ್ ಆದರೂ ನಾರ್ಮಲ್ ಜೀವನವನ್ನು ನಡೆಸಬೇಕು, ಅವನು ಚೆನ್ನಾಗಿರಬೇಕು ಎಂದು ಯೋಚನೆ ಮಾಡಿ ಅವನ ಜೊತೆ ಮಾತನಾಡ್ತಾಳೆ. ಜಾಕ್, ನೀನು ಟಿವಿಯಲ್ಲಿ ನೋಡುತ್ತಿರುವುದೆಲ್ಲ ನಿಜ, ನಾನು ಹೇಳುತ್ತಿದ್ದದ್ದು ಸುಳ್ಳು. ಹೊರಗಡೆ ಯಾವ ಏಲಿಯನ್ಗಳಿಲ್ಲ, ನಮ್ಮ ತರಹವೇ ಜನರಿದ್ದಾರೆ. ಗಿಡ ಮರ ಮನೆ ಪಾರ್ಕ್ಗಳು, ಹೀಗೆ ಪ್ರಪಂಚ ತುಂಬ ದೊಡ್ಡದಾಗಿದೆ. ಹೊರಗಡೆ ನಿನ್ನ ಅಜ್ಜಿ ತಾತ ಇದ್ದಾರೆ, ನನ್ನ ಮಾತನ್ನು ನಂಬು ಎಂದಾಗ ಜಾಕ್ ಅವಳ ಮಾತನ್ನು ನಂಬುವುದಿಲ್ಲ. ನಾನು 5 ವರ್ಷದಿಂದ ಕೇಳಿಕೊಂಡು ಬೆಳೆದಿರುವುದೇ ಸತ್ಯ, ಹೊರಗಡೆ ನೀನು ಹೇಳುತ್ತಿರುವುದು ಏನೂ ಇಲ್ಲ ಎಂದು ಕೂಗಾಡ್ತಾನೆ. ಆಗ ಜಾಯ್ ಅಳುತ್ತ, ಹೌದು, ನಾನು ನಿನಗೆ ಸುಳ್ಳು ಹೇಳಿದ್ದೆ, ಆದರೆ ಈಗ ನಿಜ ಹೇಳುತ್ತಿರುವೆ. ಹೊರಗಡೆ ಹೊಸ ಪ್ರಪಂಚವೇ ಇದೆ, ಅಲ್ಲಿ ನೀನು ಬದುಕಬೇಕು. 7 ವರ್ಷದ ಹಿಂದೆ ಈ ನಿಕ್ ನನ್ನನ್ನು ಕಿಡ್ನ್ಯಾಪ್ ಮಾಡಿ ಅವನ ಮನೆಯ ಬ್ಯಾಕ್ಯಾರ್ಡ್ನಲ್ಲಿರುವ ಈ ಶೆಡ್ನಲ್ಲಿ ನನ್ನನ್ನು ಕೂಡಿ ಹಾಕಿದ. ನಾನು ಹಲವಾರು ಬಾರಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಪಟ್ಟೆ,
ಆದರೆ ಆಗಲಿಲ್ಲ. ನೀನಾದರೂ ಇಲ್ಲಿಂದ ಹೋಗು, ನೀನಾದರೂ ನಾರ್ಮಲ್ ಲೈಫ್ ಅನ್ನು ಜೀವಿಸಬೇಕು ಎಂದು ಹೇಳ್ತಾಳೆ. ದಿನೇ ದಿನೇ ಜಾಯ್ ಹೇಳಿದ ಮಾತನ್ನು ಜ್ಯಾಕ್ ನಂಬಲು ಶುರು ಮಾಡ್ತಾನೆ. ಅವನು ಪೂರ್ತಿಯಾಗಿ ನಂಬಿದ ಮೇಲೆ ಜ್ಯಾಕ್ಗೆ ಜಾಯ್ ಹೇಳ್ತಾಳೆ, ನಿನ್ನ ಆರೋಗ್ಯ ಸರಿಯಲ್ಲವೆಂದು ನಾನು ನಿಕ್ನನ್ನು ನಂಬಿಸುವೆ. ಆಗ ಅವನು ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಈ ಶೆಡ್ನಿಂದ ಹೊರಗೆ ಕರೆದುಕೊಂಡು ಹೋಗ್ತಾನೆ. ಆಗ ನೀನು ಅಲ್ಲಿಂದ ಓಡಿ ಪೊಲೀಸ್ ಪೊಲೀಸ್ ಎಂದು ಜೋರಾಗಿ ಕಿರುಚಾಡು. ಎದುರಿಗೆ ಯಾರೇ ಸಿಕ್ಕಿದರೂ ಅವರ ಬಳಿ ಹೆಲ್ಪ್ ಎಂದು ಕೇಳಿಕೊ ಎಂದು ಹೇಳ್ತಾಳೆ. ಆಗ ಜಾಯ್ ಜ್ಯಾಕ್ನನ್ನು ಇಲ್ಲಿಂದ ಹೊರಗೆ ಕಳಿಸುವುದಕ್ಕೆ ಪ್ಲಾನ್ ಮಾಡ್ತಾಳೆ. ನಂತರ ಬಿಸಿ ನೀರಿಗೆ ಬಟ್ಟೆಯನ್ನು ಅದ್ದಿ ಅದನ್ನು ಅವನ ಹಣೆಗೆಲ್ಲ ಸವರುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ನಿಕ್ ಬಂದಾಗ ಅವನಿಗೆ ಹೇಳ್ತಾಳೆ, ಜ್ಯಾಕ್ಗೆ ನಿನ್ನೆ ರಾತ್ರಿಯಿಂದ ಅತಿಯಾದ ಜ್ವರ, ನನಗೆ ತುಂಬಾ ಭಯವಾಗುತ್ತಿದೆ ಎಂದಾಗ ನಿಕ್ ಅವನ ಹಣೆಯನ್ನು ಮುಟ್ಟುತ್ತಾನೆ. ಮೊದಲೇ ಜಾಯ್ ಬಿಸಿ ನೀರನ್ನು ಹಣೆಗೆ ಸವರಿದ್ದ ಕಾರಣ ಅವನ ಹಣೆ ಸುಡುತ್ತಿರುತ್ತೆ. ಆಗ ನಿಕ್ ಏನಿದು ಇಷ್ಟೊಂದು ಜ್ವರ ಎಂದಾಗ ಜಾಯ್ ಹೇಳ್ತಾಳೆ, ಹೌದು ಜ್ಯಾಕ್ಗೆ ತುಂಬಾ ಜ್ವರವಿದೆ, ಹೀಗೆ ಮುಂದುವರೆದರೆ ಜ್ಯಾಕ್ನ ಜೀವಕ್ಕೆ ತುಂಬಾ ತೊಂದರೆ ಇದೆ, ದಯವಿಟ್ಟು ಜ್ಯಾಕ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎಂದಾಗ ನಿಕ್ ಅದಕ್ಕೆ ಒಪ್ಪುವುದಿಲ್ಲ. ಕೆಲವು ಮಾತ್ರೆಗಳನ್ನು ತಂದುಕೊಟ್ಟು ಇದನ್ನು ಜ್ಯಾಕ್ಗೆ ಕೊಡು, ಎಲ್ಲವೂ ಸರಿಯೋಗುತ್ತೆ ಎಂದು ಹೇಳಿ ಹೊರಟೋಗ್ತಾನೆ. ಆಗ ಅವರು ಮಾಡಿದ್ದ ಪ್ಲಾನ್ ಫೇಲ್ ಆಗುತ್ತೆ. ಆಗ ಜಾಯ್ ಮತ್ತೊಂದು ಪ್ಲಾನ್ ಮಾಡ್ತಾಳೆ, ಜ್ಯಾಕ್ ನೀನು ಜ್ವರದಿಂದ ಸತ್ತಿರುವ ರೀತಿ ನಾಟಕವಾಡು, ನಾನು ನಿನ್ನನ್ನು ಕಾರ್ಪೆಟ್ನಲ್ಲಿ ಸುತ್ತಿ ನೀನು ಸತ್ತಿರುವೆ ಎಂದು ನಿಕ್ನನ್ನು ನಂಬಿಸ್ತೀನಿ, ಹಾಗೆ ನಿನ್ನನ್ನು ಅವನು ನೋಡದ ಹಾಗೆ ನಾನು ಮಾಡುವೆ ಎಂದು ಹೇಳ್ತಾಳೆ. ಆದರೆ ಜ್ಯಾಕ್ ತುಂಬ ಭಯಪಡ್ತಿರ್ತಾನೆ. ಆಗ ಅವನಿಗೆ ಧೈರ್ಯ ಹೇಳಿದ ಜಾಯ್ ಕಾರ್ಪೆಟ್ನಲ್ಲಿದ್ದಾಗ ಯಾವ ರೀತಿ ಹೊರಬರಬೇಕು ಎಂದು ಹೇಳಿಕೊಟ್ಟು ಹಾಗೆಯೇ ಪ್ರಾಕ್ಟೀಸ್ ಮಾಡಿಸ್ತಾಳೆ. ಆಗ ಜಾಯ್ಗೆ ನಿಕ್ ಬರುತ್ತಿರುವುದು ಗೊತ್ತಾಗಿ ಕೂಡಲೇ ಜ್ಯಾಕ್ನನ್ನು ಕಾರ್ಪೆಟ್ನ ಒಳಗೆ ಮಲಗಿಸಿ ರೋಲ್ ಮಾಡ್ತಾಳೆ. ಆಗ ನಿಕ್ ಬಂದಾಗ ನನ್ನ ಮಗನನ್ನು ನೀನೇ ಕೊಂದಿರುವುದು, ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗದೆ ಅವನನ್ನು ನೀನೇ ಸಾಯಿಸಿರುವೆ ಎಂದು ಅಳುತ್ತಾ ಕಿರುಚಾಡ್ತಾಳೆ. ಆಗ ನಿಕ್ ಜ್ಯಾಕ್ನನ್ನು ನೋಡಲು ಮುಂದಾದರೂ ಜಾಯ್ ಬಿಡುವುದಿಲ್ಲ, ನೀನು ನನ್ನ ಮಗನ ಮುಖ ನೋಡಿದರೆ ನಾನು ಇಲ್ಲಿಯೇ ಸಾಯುವೆ, ಅವನನ್ನು ನೋಡುವ ಯೋಗ್ಯತೆ ನಿನಗಿಲ್ಲವೆಂದು ಹೇಳ್ತಾಳೆ. ಆಗ ನಿಕ್ ತುಂಬ ಟೆನ್ಷನ್ ಆಗ್ತಾನೆ. ಆಗ ಅವನು ಜ್ಯಾಕ್ನನ್ನು ಮಣ್ಣು ಮಾಡುವುದಕ್ಕೆ ಕಾರ್ಪೆಟ್ನ ಸಮೇತ ಹೊರಗೆ ತೆಗೆದುಕೊಂಡು ಹೋಗ್ತಾನೆ. ಹೋಗುವಾಗ ಜಾಯ್ ಕೊನೆಯ ಬಾರಿ ತನ್ನ ಮಗನ ಮುಖವನ್ನು ನೋಡ್ತಾಳೆ. ಹೀಗೆ ನಿಕ್ ಬ್ಯಾಕ್ ಯಾರ್ಡ್ನಲ್ಲೇ ಜ್ಯಾಕ್ನನ್ನು ಹೂತಾಕಿದರೆ ಯಾರಿಗಾದರೂ ಅನುಮಾನ ಬರುತ್ತದೆ ಎಂದು ಅವನನ್ನು ಟ್ರಕ್ಗೆ ಹಾಕಿಕೊಂಡು ದೂರ ಹೋಗಲು ಮುಂದಾಗ್ತಾನೆ. ಹೀಗೆ ಹೋಗುವಾಗ ಜ್ಯಾಕ್ ಕಾರ್ಪೆಟ್ನಿಂದ ಹೊರಬರ್ತಾನೆ, ಆ ಟ್ರಕ್ನಿಂದ ಹಾರಲು ಮುಂದಾಗ್ತಾನೆ. ಆದರೆ ಟ್ರಕ್ ವೇಗದಲ್ಲಿದ್ದ ಕಾರಣ ಆಗುವುದಿಲ್ಲ. ಆಗ ನಿಕ್ ಟ್ರಕ್ಕನ್ನು ಟರ್ನ್ ಮಾಡುವುದಕ್ಕೆಂದು ಸ್ಲೋ ಮಾಡ್ತಾನೆ. ಆಗ ಜ್ಯಾಕ್ ಟ್ರಕ್ನಿಂದ ಕೆಳಗೆ ಬೀಳ್ತಾನೆ, ಅದನ್ನು ನಿಕ್ ನೋಡಿಬಿಡ್ತಾನೆ. ಆಗ ನಿಕ್ ಅವನನ್ನು ಎಳೆದುಕೊಂಡು ಹೋಗಲು ನೋಡಿದಾಗ ಅಲ್ಲಿಗೆ ನಾಯಿಯನ್ನು ಹಿಡಿದುಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ಆಗ ಜ್ಯಾಕ್ ಜಾಯ್ ಹೇಳಿದಂತೆ ಅವನ ಬಳಿ ಹೆಲ್ಪ್ ಎಂದು ಕೇಳಿದಾಗ ಎಲ್ಲಿ ನಾನು ಪೊಲೀಸರಿಗೆ ಸಿಕ್ಕಿ ಬೀಳುವೆ ಎಂಬ ಭಯದಿಂದ ನಿಕ್ ಜ್ಯಾಕ್ನನ್ನು ಅಲ್ಲಿಯೇ ಬಿಟ್ಟು ಹೊರಟೋಗ್ತಾನೆ. ಆಗ ಆ ವ್ಯಕ್ತಿ ಪೊಲೀಸರಿಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿದಾಗ ಅಲ್ಲಿಗೆ ಪೊಲೀಸರು ಬರ್ತಾರೆ. ಬಂದ ಅವರು ಜ್ಯಾಕ್ನನ್ನು ಕಾರ್ಗೆ ಹತ್ತಿಸಿಕೊಂಡು ಯಾರು ನೀನು ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತದೆ ಈ ಹುಡುಗನ ಹೆಸರು ಜ್ಯಾಕ್ ಎಂದು. ಆಗ ಅವರು ನಿನ್ನ ಅಮ್ಮ ಎಲ್ಲಿ ಎಂದಾಗ ಜ್ಯಾಕ್ ಶೆಡ್ನಲ್ಲಿದ್ದಾರೆ ಎಂದು ಹೇಳ್ತಾನೆ. ನಂತರ ಅವರು ಕೇಳುವ ಪ್ರಶ್ನೆಗಳಿಗೆ ಜ್ಯಾಕ್ ಬಳಿ ಉತ್ತರ ಇರುವುದಿಲ್ಲ. ಆಗ ಜ್ಯಾಕ್ ತನ್ನ ಅಮ್ಮ ತನ್ನ ಬಳಿ ಹೇಳಿಕೊಳ್ಳುತ್ತಿದ್ದ ಕಿಡ್ನಾಪ್ ಸ್ಟೋರಿ ಹೇಳಿದಾಗ ಪೊಲೀಸರಿಗೆ ಜಾಯ್ ಬಗ್ಗೆ ಗೊತ್ತಾಗುತ್ತದೆ. ಹಾಗೆಯೇ ಅವರು ಒಂದು ಶೆಡ್ಡನ್ನು ನೋಡಿದ್ದ ಕಾರಣ ಅಲ್ಲಿಯ ಜ್ಯಾಕ್ನ ತಾಯಿ ಇರಬಹುದು ಎಂದು ಅಲ್ಲಿಗೋಗ್ತಾರೆ. ಹಾಗೆಯೇ ಪೊಲೀಸ್ ಫೋರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹೀಗೆ ನಿಕ್ ಜಾಯ್ಗಾಗಿ ಮಾಡಿದ್ದ ಶೆಡ್ಡನ್ನು ಪತ್ತೆ ಮಾಡಿದ ಅವರು ಕೊನೆಗೂ ನಿಕ್ನನ್ನು ಅರೆಸ್ಟ್ ಮಾಡಿ ಜಾಯ್ನನ್ನು ಫ್ರೀ ಮಾಡ್ತಾರೆ. ಹೀಗೆ ಜಾಯ್ 7 ವರ್ಷದ ನಂತರ ಮೊದಲ ಬಾರಿಗೆ ತನ್ನ ಮಗನಿಂದ ಹೊರಬರ್ತಾಳೆ. ಬಂದ ಅವಳು ಜ್ಯಾಕ್ನನ್ನು ತಬ್ಬಿಕೊಂಡು ಹಿಂದೆಂದು ಹತ್ತಿರದ ಹಾಗೆ ಜೋರಾಗಿ ಅಳುತ್ತಾಳೆ.
ಆಗ ಅವರು ಜಾಯ್ನ್ ಅನ್ನು ಹಾಗೂ ಜಾಕ್ ನನ್ನು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗುತ್ತಾರೆ ಮರುದಿನ ಜಾಕ್ ಮೊದಲ ಬಾರಿಗೆ ಹೊರಗಿನ ಪ್ರಪಂಚ ಯಾವ ರೀತಿ ಇದೆ ಎಂದು ಹಾಸ್ಪಿಟಲ್ ನಿಂದ ನೋಡಿ ಸ್ವಲ್ಪ ಗಾಬರಿಯಾಗುತ್ತಾನೆ ಹೀಗೆ ಜಾಕ್ 5-6 ವರ್ಷದಿಂದ ಕೇವಲ ತನ್ನ ತಾಯಿಯ ಜೊತೆಯೇ ಮಾತನಾಡಿದ್ದ ಕಾರಣ ಯಾರೇ ಮಾತನಾಡಿಸಿದರೂ ಜಾಕ್ ಮಾತನಾಡುತ್ತಿರುವುದಿಲ್ಲ ಡಾಕ್ಟರ್ ಕೇಳುವ ಪ್ರಶ್ನೆಗಳಿಗೂ ಜಾಕ್ ಸರಿಯಾದ ಉತ್ತರ ಕೊಡುತ್ತಿರುವುದಿಲ್ಲ ಆಗ ಅಲ್ಲಿಗೆ ಜಾಯ್ನ ತಂದೆ ತಾಯಿ ಬರ್ತಾರೆ ಬಂದ ಅವರು ಜಾಯ್ನ್ ಅನ್ನು ತಬ್ಬಿಕೊಂಡು ಅತಿಯಾಗಿ ಅಳುತ್ತಾರೆ ಆಗ ಜಾಯ್ನ ತಾಯಿ ಜಾಕ್ ಗೆ ನನ್ನ ಮಗಳನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳ್ತಾಳೆ ಹೀಗೆ ಜಾಕ್ ಹಾಗೂ ಜಾಯ್ ಹಾಸ್ಪಿಟಲ್ ನಲ್ಲಿ ಕೆಲ ದಿನ ಕಳೆದು ತನ್ನ ಮನೆಗೆ ಹೋಗ್ತಾರೆ ಈ ನ್ಯೂಸ್ ದೊಡ್ಡ ಸುದ್ದಿಯಾಗಿ ಮೀಡಿಯಾ ಹಾಗೂ ಜನರೆಲ್ಲ ಜಾಯ್ನ ಮನೆಯ ಮುಂದೆ ನಿಂತಿರ್ತಾರೆ ಆದರೆ ಅವರ್ಯಾರ ಪ್ರಶ್ನೆಗೂ ಉತ್ತರ ಕೊಡದ ಜಾಯ್ ಜಾಕ್ ನನ್ನು ಕರೆದುಕೊಂಡು ಮನೆಯ ಒಳಗೆ ಬರ್ತಾಳೆ ಸ್ನೇಹಿತರೆ ಜಾಯ್ನ ತಂದೆ ತಾಯಿಗೆ ಡಿವೋರ್ಸ್ ಆಗಿರುತ್ತೆ ಹಾಗಾಗಿ ಅವಳ ತಾಯಿ ನ್ಯಾನ್ಸಿ ಲಿಯೋ ಎಂಬ ವ್ಯಕ್ತಿಯ ಜೊತೆ ಇರ್ತಾಳೆ ಈಗ ಜಾಯ್ ಬಂದಿರುವುದು ಕೂಡ ಲಿಯೋನ ಮನೆಗೇನೆ ಈ ಸಮಯದಲ್ಲಿ ಜಾಯ್ನ ತಂದೆ ಸರಿಯಾಗಿ ತನ್ನ ಜೊತೆ ಮಾತನಾಡುತ್ತಿಲ್ಲದಿರುವುದನ್ನು ಜಾಯ್ ನೋಟಿಸ್ ಮಾಡ್ತಾಳೆ ಡಿನ್ನರ್ ಸಮಯದಲ್ಲೂ ಆತ ಅದೇ ರೀತಿ ವಿಚಿತ್ರವಾಗಾಡುವಾಗ ಜಾಯ್ ಏನಾಯಿತೆಂದು ಕೇಳ್ತಾಳೆ ಆಗ ಜಾಯ್ಗೆ ಗೊತ್ತಾಗುವುದೇನೆಂದರೆ ತನ್ನ ತಂದೆ ಜಾಕ್ನನ್ನು ಮೊಮ್ಮಗ ಎಂದು ಒಪ್ಪಿಕೊಳ್ಳುತ್ತಿಲ್ಲವೆಂದು ತಿಳಿದುಕೊಳ್ತಾಳೆ ಅದೇ ಕಾರಣಕ್ಕೆ ದೊಡ್ಡ ಜಗಳವಾದ ಕಾರಣ ಆತ ಮನೆ ಬಿಟ್ಟು ತನ್ನ ಮನೆಗೆ ಹೊರಟೋಗ್ತಾನೆ ಆದರೆ ಜಾಯ್ನ ತಾಯಿ ನ್ಯಾನ್ಸಿ ಹಾಗೆ ಮಾಡುವುದಿಲ್ಲ ಆಕೆ ಜಾಕ್ನನ್ನು ಮೊಮ್ಮಗ ಎಂದು ಒಪ್ಪಿಕೊಳ್ತಾಳೆ ಹೀಗೆ ಜಾಯ್ ತನ್ನ ಚೈಲ್ಡ್ಹುಡ್ ಫೋಟೋಗಳನ್ನು ಹಾಗೂ ತನ್ನ ಫ್ರೆಂಡ್ಸ್ಗಳನ್ನೆಲ್ಲ ಜಾಕ್ಗೆ ತೋರಿಸ್ತಾಳೆ ನನ್ನ ಫ್ರೆಂಡ್ಸ್ಗಳೆಲ್ಲ ನಾರ್ಮಲ್ ಹ್ಯಾಪಿ ಲೈಫನ್ನು ಲೀಡ್ ಮಾಡುತ್ತಿದ್ದಾರೆ ಆದರೆ ನನ್ನ ಜೀವನ ಹೀಗಾಯಿತಲ್ಲ ಎಂದು ಜಾಯ್ ತುಂಬ ಅಳುತ್ತಾಳೆ ಹೀಗೆ ಜಾಕ್ ಯಾರ ಜೊತೆಯೂ ಮಾತನಾಡದೇ ಇರುವುದು ಜಾಯ್ಗೆ ಚಿಂತೆಯಾಗುತ್ತೆ ಆಗ ಆಕೆ ಜಾಕ್ಗೆ ಎಷ್ಟೇ ಹೇಳಿದರೂ ಜಾಕ್ ಮಾತ್ರ ಯಾರ ಜೊತೆಯೂ ಮಾತನಾಡುತ್ತಿರುವುದಿಲ್ಲ ಆಗಲ್ಲಿಯೋ ಜಾಕೇ ಬಂದು ತನ್ನ ಜೊತೆ ಮಾತನಾಡುವಂತೆ ಮಾಡ್ತಾನೆ ಹೀಗೆ ಮಾಡಿ ಅವನ ಭಯವನ್ನು ಸ್ವಲ್ಪ ಕಡಿಮೆ ಮಾಡಲು ಪ್ರಯತ್ನ ಪಡ್ತಾನೆ ಆಗ ನಮಗೆ ಗೊತ್ತಾಗುತ್ತದೆ ಈ ಲಿಯೋ ಕೂಡ ಒಳ್ಳೆಯ ವ್ಯಕ್ತಿ ಎಂದು ಜಾಕ್ ಟಾಯ್ಗಳ ಜೊತೆಯೂ ಆಟವಾಡುತ್ತಿರುವುದಿಲ್ಲ ಯಾವ ವಸ್ತುಗಳ ಮೇಲೂ ಅವನಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ಏನೇ ಬೇಕೆಂದರೂ ಜಾಯ್ನ ಬಳಿ ಹೋಗುವುದು ಕೇವಲ ಅವಳ ಜೊತೆ ಮಾತ್ರ ಮಾತನಾಡುವುದು ಹೀಗೆ ಮಾಡುತ್ತಲೇ ಇರ್ತಾನೆ ಮರುದಿನ ಜಾಯ್ ಒಂದು ಮೀಡಿಯಾಗೆ ಇಂಟರ್ವ್ಯೂ ಕೊಡಲು ಒಪ್ಪುತ್ತಾಳೆ ಆಗ ಮನೆಗೇನೆ ಬಂದ ಚಾನಲ್ನವರು ಜಾಯ್ಗೆ ಕೆಲ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆಲ್ಲ ಜಾಯ್ ಉತ್ತರ ಕೊಟ್ಟಾಗ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ನೆಕ್ನಿಂದ ಮಗು ಹುಟ್ಟಿದಾಗ ಆ ಮಗುವನ್ನು ಯಾಕೆ ನೀವು ಅವನ ಮೂಲಕ ಹಾಸ್ಪಿಟಲ್ಗೆ ಕೊಡಿಸಲಿಲ್ಲ ಆಗ ನೀವು ಜಾಕ್ನನ್ನು ಹಾಸ್ಪಿಟಲ್ಗೆ ಕಳಿಸಿದ್ದರೆ ಇಷ್ಟೊತ್ತಿಗೆ ಜಾಕ್ ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡುತ್ತಿದ್ದ 5-6 ವರ್ಷ ಹೊರಗಿನ ಪ್ರಪಂಚವನ್ನು ಆ ಮಗು ನೋಡಿದ ಹಾಗೆ ಯಾಕೆ ಮಾಡಿದ್ದರಿ ಎಂದು ಕೇಳ್ತಾರೆ ಆ ಮಾತಿಗೆ ಜಾಯ್ ಬಳಿ ಉತ್ತರ ಇರುವುದಿಲ್ಲ ಆದರೆ ಆ ಮಾತನ್ನು ಕೇಳಿ ನಾನು ತಪ್ಪು ಮಾಡಿದನ ಎಂದು ಗಿಲ್ಟ್ ಅವಳಲ್ಲಿ ಶುರುವಾಗುತ್ತೆ ರಾತ್ರಿಯ ಸಮಯದಲ್ಲಿ ಜಾಕ್ ವಾಶ್ರೂಮ್ಗೆ ಹೋಗ್ತಾನೆ ಹೋಗಿ ನೋಡಿದರೆ ಅಲ್ಲಿ ಮುಂಚೆಯೇ ಇದ್ದ ಜಾಯ್ ಹಲವಾರು ಪಿಲ್ಸ್ಗಳನ್ನು ನುಂಗಿ ಸೂಸೈಡ್ ಮಾಡಿಕೊಳ್ಳುವುದಕ್ಕೆ ಮುಂದಾಗಿರುವುದು ಜಾಕ್ಗೆ ಕಾಣುತ್ತೆ ಆಗ ಜಾಕ್ ಜೋರಾಗಿ ಕಿರುಚಿಕೊಳ್ತಾನೆ ಅವನ ಕಿರುಚಾಟ ಕೇಳಿ ಬಂದ ಅವರು ಜಾಯ್ನನ್ನು ನೋಡಿ ತುಂಬ ಗಾಬರಿಯಾಗಿ ಕೂಡಲೇ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಹೀಗೆ ಜಾಕ್ ಮನೆಯಲ್ಲಿ ಒಂಟಿಯಾಗ್ತಾನೆ ಒಂದೆರಡು ದಿನವಾದ ಮೇಲೆ ಲಿಯೋ ಜಾಕ್ನನ್ನು ಕೂಗಿ ಅಮ್ಮ ಫೋನ್ ಮಾಡಿದ್ದಾರೆ ಎಂದು ಕೊಡ್ತಾನೆ ಆಗ ಜಾಕ್ ಫೋನಲ್ಲಿ ಮಾತನಾಡಿದಾಗ ಅಲ್ಲಿಂದ ಜಾಯ್ ಮಾತನಾಡ್ತಾಳೆ ನಾನು ಚೆನ್ನಾಗಿರುವೆ ಎಂದಾಗ ಜಾಕ್ ಯಾವಾಗ ನೀನು ಬರುವುದು ಬೇಗ ಬಾ ಎಂದು ಕೇಳ್ತಾನೆ ಆಗ ಜಾಯ್ ನಾನು ಈಗ ಬರುವುದಕ್ಕಾಗುವುದಿಲ್ಲವೆಂದಾಗ ಕೋಪ ಮಾಡಿಕೊಂಡ ಜಾಕ್ ಅಲ್ಲಿಂದ ಹೊರಟೋಗ್ತಾನೆ ದಿನ ಕಳೆದಂತೆ ಒಂಟಿಯಾಗಿದ್ದ ಜಾಕ್ ಟಾಯ್ಸ್ಗಳ ಜೊತೆ ಆಟವಾಡುವುದು ಮನೆಯಲ್ಲೆಲ್ಲ ಭಯವಿಲ್ಲದೆ ಓಡಾಡುವುದು ಹಾಗೆ ನ್ಯಾನ್ಸಿ ಹಾಗೂ ಲಿಯೋ ಜೊತೆ ಮಾತನಾಡಲು ಶುರು ಮಾಡ್ತಾನೆ ಅವರಿಬ್ಬರೂ ಕೂಡ ತನ್ನ ಮೊಮ್ಮಗನನ್ನು ತುಂಬ ಇಷ್ಟಪಡ್ತಾರೆ ಆಗ ಲಿಯೋ ಜಾಕ್ಗಾಗಿ ಎಂದು ಒಂದು ನಾಯಿಯನ್ನು ತಂದುಕೊಡ್ತಾನೆ ಅದನ್ನು ನೋಡಿದ ಜಾಕ್ಗೆ ತುಂಬ ಸಂತೋಷವಾಗುತ್ತೆ ದಿನ ಕಳೆದಂತೆ ಜಾಕ್ ತನ್ನ ಅಜ್ಜಿಯ ಬಳಿ ಬಂದು ನನ್ನ ಕೂದಲಲ್ಲಿ ಶಕ್ತಿ ಇದೆ ಅದಕ್ಕಾಗಿಯೇ ನಾನಿದನ್ನು ಕಟ್ ಮಾಡುತ್ತಿರಲಿಲ್ಲ
ಆದರೆ ಹಾಸ್ಪಿಟಲ್ನಲ್ಲಿರುವ ಅಮ್ಮನಿಗೆ ಶಕ್ತಿ ಇಲ್ಲ ಹಾಗಾಗಿ ನನ್ನ ಕೂದಲನ್ನು ಕಟ್ ಮಾಡಿ ಅವರಿಗೆ ಕೊಡಿ ಅದನ್ನು ನೋಡಿ ಅವರು ಬೇಗ ಗುಣವಾಗ್ತಾರೆ ಎಂದು ಹೇಳ್ತಾನೆ ಆ ಮಾತನ್ನು ಕೇಳಿದ ನ್ಯಾನ್ಸಿಗೆ ಖುಷಿಯಾಗಿ ಅವನ ಕೂದಲನ್ನು ಕತ್ತರಿಸುತ್ತಾಳೆ ಜಾಕ್ ಮನೆಯಲ್ಲಿ ಸುಮ್ಮನಿರದೆ ಡ್ರಾಯಿಂಗ್ಗಳನ್ನು ಕೂಡ ಮಾಡುವ ಅಭ್ಯಾಸ ಬೆಳೆಸಿಕೊಳ್ತಾನೆ ಹಾಗೆ ಅವನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ ಆಗ ಜಾಕ್ ಅವನ ಜೊತೆ ಆಟವಾಡುವಾಗ ಅಲ್ಲಿಗೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಜಾಯ್ ಬರ್ತಾಳೆ ಅವಳನ್ನು ನೋಡಿದ ಜಾಯ್ಗೆ ತುಂಬ ಖುಷಿಯಾಗಿ ಅವಳನ್ನು ತಬ್ಬಿಕೊಳ್ತಾನೆ ಜಾಕ್ ಎಲ್ಲ ಮಕ್ಕಳ ರೀತಿ ನಾರ್ಮಲ್ ಆದ ಎಂದು ತಿಳಿದ ಜಾಯ್ಗೆ ತುಂಬ ಖುಷಿಯಾಗಿ ಅವನ ಜೊತೆ ಮಾತನಾಡ್ತಾಳೆ ನೀನು ಕೊಟ್ಟ ಆ ಕೂದಲನ್ನು ನೋಡಿಕೊಂಡೇ ನಾನು ಗುಣವಾಗಿದ್ದು ಅದನ್ನು ನೋಡಿದಾಗಲೆಲ್ಲ ನಿನ್ನನ್ನು ನೋಡಬೇಕು ಎಂದು ತುಂಬ ಅನ್ನಿಸಿ ಬೇಗ ಗುಣವಾಗಿ ಬಂದೆ ಎಂದು ಹೇಳ್ತಾಳೆ ಹೀಗೆ ಜಾಕ್ ತನ್ನ ಫ್ಯಾಮಿಲಿಯ ಜೊತೆ ತುಂಬ ಚೆನ್ನಾಗಿ ಬೆರೆಯುತ್ತಾನೆ ಅವರ ಜೊತೆ ಆಟವಾಡ್ತಾನೆ ತಮಾಷೆ ಮಾಡ್ತಾನೆ ಹೊರಗೆಲ್ಲ ಸುತ್ತಾಡ್ತಾನೆ ಈ ಸಮಯದಲ್ಲಿ ಜಾಕ್ ನಾವಿದ್ದ ರೂಮನ್ನು ನಾನು ನೋಡಬೇಕು ಎಂದು ಜಾಯ್ ಬಳಿ ಕೇಳಿಕೊಳ್ತಾನೆ ಆಗ ಜಾಯ್ ಜಾಕ್ನನ್ನು ಪೊಲೀಸ್ನವರ ಜೊತೆ ಆ ನಿಕ್ ಇದ್ದ ಮನೆಗೆ ಕರೆದುಕೊಂಡು ಹೋಗ್ತಾಳೆ ನಿಕ್ ಈಗ ಜೈಲಿನಲ್ಲಿರುವುದರಿಂದ ಅವನ ಮನೆ ತುಂಬ ಖಾಲಿಯಾಗಿರುತ್ತೆ ಆಗ ಅವರು ಆ ಮನೆಯ ಬ್ಯಾಕ್ ಡೋರ್ ಮೂಲಕ ಬ್ಯಾಕ್ ಯಾರ್ಡ್ಗೆ ಬಂದಾಗ ಅವರಿಗೆ ತಾವು 7 ವರ್ಷ ಕಳೆದ ಆ ಶೆಡ್ ಕಾಣುತ್ತೆ ಆಗ ಒಳಗೋದ ಅವರು ಆ ರೂಮನ್ನು ನೋಡಿದಾಗ ದೊಡ್ಡದಾಗಿದ್ದ ಆ ರೂಮ್ ಈಗ ತುಂಬ ಚಿಕ್ಕದು ಎಂದು ಅನ್ನಿಸುತ್ತೆ ಆಗ ಜಾಯ್ ಇಲ್ಲಿಂದ ಹೊರಡೋಣವೆಂದಾಗ ಜಾಕ್ ಅಲ್ಲಿದ್ದ ಎಲ್ಲ ವಸ್ತುಗಳಿಗೂ ಬಾಯ್ ಹೇಳಿ ಕೊನೆಗೆ ಆ ರೂಮ್ಗೂ ಕೂಡ ಬಾಯ್ ಹೇಳ್ತಾನೆ ಆಗ ಅವರು ಅಲ್ಲಿಂದ ಹೊರಡುತ್ತಾರೆ ಅಲ್ಲಿಗೆ ರೂಮ್ ಮೂವಿಯನ್ನು ಎಂಡ್ ಮಾಡಲಾಗಿದೆ